ಸೇವ್ದಿರೇನೋ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕಾಣಿಸಿದ ದೃಶ್ಯ ಇದು. ಗೆಂಡಾಮೃಗಗಳನ್ನು ನಾವು ರಕ್ಷಣೆ ಮಾಡಬೇಕಂತೆ, ನಾವು ಯಾಕೆ ರಕ್ಷಣೆ ಮಾಡಬೇಕು? ಗೆಂಡಾಮೃಗಗಳು ನಮ್ಮ ಎದುರಿಗೂ ಸಿಗಲ್ಲ ಎಲ್ಲೂ ಕೂಡ. ಇಲ್ಲೊಂದು ಬೆಕ್ಕು, ಇದನ್ನಾದರೆ ನಾವು ರಕ್ಷಣೆ ಮಾಡಬೇಕಾಗಿದೆ, ಯಾಕೆಂದರೆ ಇದರ ತಾಯಿ ಬಿಟ್ಟೋಗಿದೆ ಅಂತೆ. ತಾಯಿ ಬೆಕ್ಕು ಎಲ್ಲೋ ಬಿಟ್ಟೋಗಿದೆ, ಕಳೆದೋಗಿದೆ. ಸೊ ಇದು ತನ್ನ ಬೆಕ್ಕಿನ ಮರಿ, ಸುಮ್ಮನೆ ಹಾಲು ಹಾಕಿದರೂ ಕುಡಿತಾ ಇಲ್ಲ, ಬರೀ ಅಳ್ತಾನೆ ಇದೆ. ಇದೊಂದು ಟೀ ಸ್ಟಾಲಲ್ಲಿ ಕಂಡ ದೃಶ್ಯ. ಹಾಸನ ಕಡೆಗೆ ಪ್ರಯಾಣ ಬೆಳೆಸಿದ್ದೇನೆ, ಅಂದರೆ ಬಳ್ಳಾರಿ ಕಡೆಗೆ ಹೋಗಬೇಕಾದ್ರೆ ಹಾಸನ ದಾರಿಯಲ್ಲಿ ಆಲ್ಮೋಸ್ಟ್ ಕೆಲಸಗಳಾಗಿದೆ, ಬಟ್ ಅಲ್ಲಲ್ಲಿ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇದೆ. ಸೊ ಪರವಾಗಿಲ್ಲ, ಕೆಲಸ ಮುಗಿದ್ರೆ ಲಾರಿಗಳಿಗೆ ಮತ್ತು ಏನು ಕರ್ನಾಟಕದಲ್ಲಿ ಅತ್ಯಂತ ಏನು ಟ್ರಾಫಿಕ್ ಇರುವಂಥ, ಅದರಲ್ಲೂ ಅತ್ಯಂತ ಹೆಚ್ಚು ಲಾರಿಗಳು ಓಡಾಡ್ತಾ ಇರುವಂಥ ರಸ್ತೆಗಳಲ್ಲಿ ಬೆಂಗಳೂರು ಮಂಗಳೂರು ರಸ್ತೆನೂ ಒಂದು. ಅದರಲ್ಲಿ ಹಾಸನ ಸಕಲೇಶಪುರ ರಸ್ತೆ ತುಂಬ ಇಂಪಾರ್ಟೆಂಟು. ಸೊ 4-lane ರೋಡು ಚೆನ್ನಾಗಿ ಕೆಲಸ ಆಗ್ತಾಯಿದೆ, ಸ್ವಲ್ಪ ಸ್ಪೀಡ್ ತಗೊಂಡಿದ್ದಾರೆ, ಅಂದರೆ ಮಳೆಗಾಲ ಇತ್ತಲ್ಲ, ಮಳೆಗಾಲ ಆದಮೇಲೆ ಸ್ವಲ್ಪ ಸ್ಪೀಡಾಗಿ ಕೆಲಸ ನಡೀತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿದ್ದು ಸಕಲೇಶಪುರ ಮತ್ತು ಮಾರ್ನಳ್ಳಿ ತನಕ ಇರುವ ರಸ್ತೆ, ಅದು ಪೂರ್ತಿ ಖರಾಬಾಗಿ ಹೋಗಿದೆ. ಸೊ ಅದು ಅಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ನಡೀತಾನೆ ಇದೆ ಕಂಟಿನ್ಯೂಸ್ ಆಗಿ. ನಾನು ಬರೋದಕ್ಕೆ ಮುಂಚೆ ಒಂದಲ್ಲಿ ತುಂಬ ಹೊತ್ತು, ಅಂದರೆ ರಾತ್ರಿ ನೈಟ್ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಜಾಮ್ ಅಂದರೆ ಒಂದು ಗಾಡಿಯಲ್ಲಿ ಸಿಕ್ಕಾಕೊಂಡಿತ್ತು, ಲಾರಿ ಬಾಕಿಯಾಗಿತ್ತು. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ತುಂಬ ದೊಡ್ಡ ಹೊಂಡಗಳು ಬಿದ್ದಿರೋದ್ರಿಂದ ಬಾಡಿಗಳಿಗೆ ತುಂಬಾ ಡ್ಯಾಮೇಜ್ ಆಗ್ತಾಯಿದೆ. ಅಂದರೆ ಬಾಡಿ ಗಾಡಿಗಳು ಕೂಡ ಟ್ರೈಲರ್ಗಳಾದರೆ ಸ್ವಲ್ಪ ನಿಧಾನಕ್ಕೆ ಬರ್ತವೆ, ಅಂತಹ ಸಂದರ್ಭಗಳಲ್ಲಿ ಬಾಡಿ ಗಾಡಿಗಳು ಬರಲಿಕ್ಕೆ ಕೇಳುವುದಿಲ್ಲ, ಯಾಕೆಂದರೆ ಅದು ಅವುಗಳ ಏನು ಸ್ಟ್ರಕ್ಚರ್ ಆಗಿರುತ್ತಲ್ಲ ಬಾಡಿದ್ದು. ಸೊ ಅದು ಎಷ್ಟೇ ಆದರೂ ಕೂಡ ಲೋಡ್ ಗಾಡಿಗಳು ಅದರ ಬ್ಲೇಡ್ ಸೆಟ್ಗಳಿಗೆ, ಅಂದರೆ ಅದರ ಸಸ್ಪೆನ್ಷನ್ಗೆ ಒಂದಿಷ್ಟೇ ಅಂತ ಕೆಪ್ಯಾಸಿಟಿ ಅಂತ ಇರುತ್ತೆ. ಸೊ ಆ ಕೆಪ್ಯಾಸಿಟಿ ದಾಟಿದ ಮೇಲೂ ತುಂಬ ಹೊಂಡ ಇದ್ದು ತುಂಬ ಟರ್ನಿಂಗ್ ಇದ್ದು ತುಂಬ ಅಪ್ಪಿದ್ದಾಗ ಅವುಗಳು ತಡ್ಕೊಳ್ಳೋದಿಲ್ಲ. ತುಂಬ ಮಂದಿ ಬ್ಲೇಡ್ ಸೆಟ್ ಅಂದರೆ ಸಸ್ಪೆನ್ಷನ್ ಕಟ್ಟಾಗುವಂಥದ್ದು ಮತ್ತು ಅಲ್ಲಿ ಅಪ್ಸೆಟ್ ಆಗುವಂಥದ್ದು, ಗಾಡಿ ಪಲ್ಟಿ ಆಗುವಂಥದ್ದು ಕೂಡ ನಡೀತಾನೆ ಇದೆ. ಸೊ ಆವಾಗವಾಗ ಕಾಮನ್ ಆಗಿ ಬಸ್ಗಳು ಓಡಾಡುವ ಸಂದರ್ಭ, ಅಂದರೆ ನೈಟ್ ಟೈಮು ಫುಲ್ಲು ಟ್ರಾಫಿಕ್ ಜಾಮ್ ಆಗುವಂಥದ್ದು, ಅಂದರೆ ಸರಿಸುಮಾರು ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ನೂರಾರಲ್ಲ ಸಾವಿರಾರು ಬಸ್ಗಳು ಹೋಗ್ತಾ ಬರ್ತಾ ಇರ್ತವೆ. ಅಂದರೆ ನೈಟು ಸಾಮಾನ್ಯ ಒಂದು 9 ಗಂಟೆ ನಂತರ ಒಂದು 12 ರಿಂದ 1 ಗಂಟೆ ತನಕ ಬೆಂಗಳೂರು ಕಡೆಗೆ ಹೋಗುವಂಥ ಬಸ್ಗಳಾದರೆ ಬೆಳಿಗ್ಗೆ 4 ರಿಂದ 6 ರಿಂದ 7 ವರೆಗೆ ಬೆಂಗಳೂರಿಂದ ವಾಪಸ್ ಬರುವಂಥ ಬಸ್ಗಳು ಸಿಗ್ತವೆ. ಆ ಟೈಮಲ್ಲಿ ಲಾರಿ ಆಲ್ಮೋಸ್ಟ್ ದಿನ ಓಡಿಸೋರು ಯಾರು ಅಲ್ಲಿ ಲಾರಿ ಆ ಟೈಮಲ್ಲಿ ಬಸ್ ಬರೋ ಟೈಮಲ್ಲಿ ಲಾರಿ ಓಡಿಸೋದಿಲ್ಲ, ಮತ್ತು ಉಪಾಯ ಇಲ್ಲದೆ ಕೆಲವೊಂದು ಸಲ ಓಡಿಸಲೇಬೇಕಾಗ್ತದೆ. ಆ ಟೈಮಿಗೆ ಕೂಡ ಹೊಂದಾಣಿಕೆ ಮಾಡಿಕೊಂಡು ಆ ಟೈಮಲ್ಲಿ ಹೋಗಿ ಬರಬೇಕಾಗುತ್ತೆ. ಸೊ ಆವಾಗ ಏನೂ ಮಾಡೋಕ್ಕಾಗಲ್ಲ, ಅಂತಹ ಸಂದರ್ಭಗಳನ್ನು ಆದಷ್ಟು ಅವಾಯ್ಡ್ ಮಾಡಿದರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಕಲೇಶಪುರ ಮತ್ತು ಈ ದೋಣಿಗಲ್ ಮಾರ್ನಳ್ಳಿ ಏನಿದೆ ಅಂತ ಟೈಮನ್ನು ಏನು 9 ರಿಂದ 1 ಗಂಟೆ ರಾತ್ರಿ ಮತ್ತು 4 ರಿಂದ ಬೆಳಿಗ್ಗೆ 7 ಗಂಟೆ ತನಕ ಅವಾಯ್ಡ್ ಮಾಡಿದರೆ ಲಾರಿಗಳವರು, ಸ್ಪೆಷಲಿ ಲಾರಿಗಳವರು ಅವಾಯ್ಡ್ ಮಾಡಿದರೆ ಬಸ್ಗಳು ಸ್ಮೂತಾಗಿ ಹೋಗಿ ಬರ್ತಾ ಇರ್ತವೆ. ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಅವಾಯ್ಡ್ ಆಗ್ತದೆ. ಇದು ಸುಮ್ಮನೆ ಏನಿಲ್ಲ, ಬಸ್ನವರು ಲಾರಿಯವರು ಒಟ್ಟಿಗೆ ಹೋಗುವಂಥದ್ದು. ಬಸ್ನವರಿಗಾದರೆ ಬಿಡಿ, ಅವರಿಗೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಸ್ಟ್ಯಾಂಡ್ ಪಿಕಪ್ ರೀಚ್ ಮಾಡಲಿಕ್ಕೆ ಇರುತ್ತೆ. ಅಂದರೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಮತ್ತು ಇಂಥ ಕೆಲವೊಂದು ಸ್ಥಳಗಳು ಇರುತ್ತವಲ್ಲ, ಆ ಟೈಮಿಗೆ ಆ ಪ್ಲೇಸಿಗೆ ಗಾಂಧಿನಗರ ಎಲ್ಲ ರೀಚ್ ಆಗುವಂಥ ಬಸ್ಗಳು, ಕೆಲವೊಂದು ಮೇಜರ್ ಸಿಟೀಸ್ ಬೆಂಗಳೂರಿನ ಒಳಗಡೆ ಇರುವಂಥ ಸಿಟೀಸ್ಗಳಿಗೆ ಹೋಗುವಂಥ ಬಸ್ಗಳು ಇಂತಿಂಥ ಟೈಮ್ ಒಳಗಡೆ ಪಾಸ್ ಮಾಡಬೇಕು ಅಂತ ಇರುತ್ತೆ. ಇಲ್ಲಾಂದರೆ ಬೆಳಗಿನ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರೆ ಅವರು ಮತ್ತೆ 10 ಗಂಟೆ ಅಲ್ಲದೆ ಅವರ ರೀಚ್ ಪಾಯಿಂಟ್ಗೆ ಏನು ರೀಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವರ ಟೈಮಿಂಗ್ಸಲ್ಲಿ ಹೋಗ್ತಾ ಇರ್ತಾರೆ. ಸೊ ಆ ಟೈಮಿಂಗ್ಸ್ ಒಮ್ಮೆ ಗೊತ್ತಿದ್ದರೆ ಲಾರಿಯವರಿಗೆ ಮತ್ತು ಆ ಟೈಮಿಂಗ್ಸಲ್ಲಿ ಓಡಿಸದೇ ಇದ್ದರೆ ಆಯಿತು. ಫಾರ್ ಎಕ್ಸಾಂಪಲ್, ಮಂಗಳೂರಿಂದ ಗುಂಡೆವರೆಗೆ ಬಂದು ಅಲ್ಲಿ ಹಾಲ್ಟ್ ಆಗಿ ಅಥವಾ ಲೇಟ್ ನೈಟ್ 1 ಗಂಟೆ ನಂತರ ಬಿಟ್ಟರೆ ಸ್ಮೂತಾಗಿ ಬರ್ಬೋದು, ಆಲ್ಮೋಸ್ಟು ಸಕಲೇಶಪುರ ರೀಚ್ ಮಾಡ್ಬೋದು 4 ಗಂಟೆ ಒಳಗೆ, ಅಂದರೆ ಕರೆಕ್ಟ್ ಟೈಮಲ್ಲಿ ಮೂವ್ ಮಾಡಿದರೆ.
1 ಗಂಟೆ, 1-2 ಗಂಟೆ ಮ್ಯಾಕ್ಸಿಮಮ್ ಶಿರಾಡಿ ಘಾಟಿ ಹತ್ತಲಿಕ್ಕೆ ಬೇಕಾದರೂ ಕೂಡ, ಇನ್ನೊಂದು 1 ಗಂಟೆಯಲ್ಲಿ ಮಾರ್ನಳ್ಳಿಯಿಂದ ಸಕಲೇಶ್ಪುರ ರೀಚ್ ಆಗಲಿಕ್ಕೆ ಆಗ್ತದೆ. ಸೊ 4 ಗಂಟೆ ಒಳಗಡೆ ಸಕಲೇಶ್ಪುರ ರೀಚ್ ಆದರೆ ಆಲ್ಮೋಸ್ಟ್ ಬ್ಲಾಕ್ ಸಿಗುವುದಿಲ್ಲ. ಅನ್ಲೋಡಿಗೆ ಸಕಲ ತಯಾರಿ ನಡೀತಾ ಇದೆ. ಅಲ್ಲಿ ನಿಂತಿರುವ ಅವನು ಜೆ ಸಿ ಬಿ ಅವ ತಯಾರಿ ಮಾಡ್ತಾ ಇದ್ದಾನೆ. ಸೊ ನನಗಿಂತ ಮುಂದೆ ಇರುವಂಥ ಗಾಡಿಗಳವರು ಅನ್ಲೋಡ್ ಪಾಯಿಂಟಿಗೆ ಗಾಡಿ ಇಡಲಿಕ್ಕೆ ಹೋಗಿದ್ದಾರೆ. ಸೊ ಇದು ಇನ್ನೊಂದು ಗಾಡಿ ನಮ್ಮ ಜೊತೆ ಬಂದಿರುವಂಥದ್ದು. ಒಟ್ಟು 3 ಟ್ರೈಲರ್ ಗಾಡಿಗಳವರು ಒಟ್ಟಿಗೆ ಜೊತೆಗೆ ಬಂದಿದ್ವಿ. ಎಲ್ಲ ನಮ್ಮದೇ ಬಳಗ ಅದು. ಇಲ್ಲಿ ಅನ್ಲೋಡ್ ಮಾಡುವ ಹೊತ್ತಿಗೆ ಸ್ವಲ್ಪ ಜೆ ಸಿ ಬಿ ವಾಲಿತ್ತು. ಇಲ್ಲಿ ಬಳ್ಳಾರಿ ಹತ್ತಿರ ಬರಬೇಕಾದ್ರೆ ಯಾವತ್ತೂ ಟ್ರಾಫಿಕ್ ಜಾಮ್ ಇರುತ್ತೆ. ನಾನು ಯಾವತ್ತೂ ತೋರಿಸ್ತಾ ಇರ್ತೇನೆ. ಇವತ್ತು ತುಂಬ ಹೆವಿ ಒಂದು ಆ್ಯಕ್ಸಿಡೆಂಟ್ ಆಯಿತು. ರೈಲ್ವೆ ಕ್ರಾಸ್ ಹತ್ರ ತುಂಬ ಹೆವಿ ಟ್ರಾಫಿಕ್ ಆಯಿತು. ರೈಲ್ವೆ ಕ್ರಾಸ್ ಹತ್ರ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಪಕ್ಕದಲ್ಲಿ ಸರ್ವಿಸ್ ರೋಡ್ಗೂ ಕೂಡ ಬಸ್ನವರೆಲ್ಲ ನುಗ್ಗಿಸಿ ಫುಲ್ಲು ಬ್ಲಾಕ್ ಮಾಡಿ ಹಾಕಿದರು. ಸೊ 2 ಗಂಟೆ ಅಲ್ಲಿ ಸಮಯ ವೇಸ್ಟ್ ಆಯಿತು. ಅಡುಗೆ ಎಲ್ಲ ಲಾರಿಯಲ್ಲಿ 3 ಗಾಡಿಯವರು ಸೇರಿ ಜೊತೆಗೆ ಅಡುಗೆ ಮಾಡಿ ಊಟನೂ ಚೆನ್ನಾಗಿ ಆಯಿತು.